ಗೊಮ್ಮಟಗಿರಿ ಅಥವಾ ಶ್ರಾವಣ ಗುಡ್ಡ. ಇದು ಮೈಸೂರಿನಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಹುಣಸೂರು ತಾಲೂಕು ಬಿಳಕರಿ ಹೋಬಳಿಗೆ ಸೇರಿಕೊಂಡಿರುತ್ತದೆ. ಇದು ಸುಮಾರು 200 ಅಡಿ ಎತ್ತರದ ಬಂಡೆಯ ಮೇಲಿದೆ. ಗೊಮ್ಮಟನ ವಿಗ್ರಹವು 16 ಅಡಿ ಎತ್ತರದಾಗಿದ್ದು ಇದು ಏಕಶಿಲಾ ಬಂಡೆಯಿಂದ ನಿರ್ಮಿತವಾಗಿದೆ. ಇದು ಜೈನರ ಕೇಂದ್ರ. ಇದು 14ನೇ ಶತಮಾನದ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡಿದೆ. ಇದರ ಮುಖವು ಶಾಂತವಾಗಿದ್ದು ಭಕ್ತಿ ಪಥದ ಶಾಂತ ಸ್ವಭಾವವನ್ನು ಸೂಚಿಸುತ್ತದೆ. ಶಿಲ್ಪದ ಎರಡು ಬದಿಗಳಲ್ಲಿ ಹುತ್ತಗಳಿದ್ದು ಅದರಿಂದ ಹೊರಬರುತ್ತಿರುವ ಸರ್ಪಗಳು ಗೊಮ್ಮಟೇಶ್ವರ ಮೂರ್ತಿಯ ಕೈಗಳನ್ನು ಮುಟ್ಟಲು ಪ್ರಯತ್ನಿಸುವಂತೆ ಕೆತ್ತಲಾಗಿದೆ. ನಾಗನಾಗಿನಿ ಎಲ್ಲಿ ಯಾವ ಬಹುಬಲಿಗಿಲ್ಲ, ಇರೋದಿಲ್ಲೇ ಇಲ್ಲ ನಿಮ್ಮ ಬೆಟ್ಟದಲ್ಲಿ ಇರೋದು ಮಾತ್ರ ನಾಗನಾಗಿನಿ. ಶತಮಾನ ಇದು ನೋಡಿ ಪುರಾತನದ, ಈಗಿಂದಲ್ಲ ಪುರಾತನ ದೇವಸ್ಥಾನ ಇದೆ ಮಂದಿರ. ರಾಮಜಾಯಿ ಇವರ ನಮ್ಮ ರಾಜ ಕಟ್ಟಿದ್ದೆ ಇದೆ, ರಾಜರಾಗಿದ್ದ ರಾಜಕಾಲ ಆಗಿದ್ದಿದೆ. ಅಂದರೆ ಯಾರಪ್ಪ ಅಂದ್ರೆ ಚಾಮುಂಡರಾಯ ಕಾಲಕ್ಕೆ ಆಗಿದ್ದೆಲ್ಲ ಇವು. ಈಗಂತ ಏನು ಮಾಡಿ ಈಗ ದುರಸ್ತಿ ಮಾಡಿದೆ ಅಷ್ಟೇ ಈ ಕೆಲಸ. ಈಗ ಬರ್ತಾ ಬರ್ತಾ ಇರುತ್ತೆ. ಈಗ ನಾಗನ ವಿಶೇಷ ಇರಲಿ, ನಾಗನಾಗಿನಿ ವಿಶೇಷ ಇರೋದಿಲ್ಲ. ನಾಗನಾಗಿನಿ ವಿಶೇಷ ನಾಗನಾಗಿನಿ 3 ವರ್ಷ ಸರ್ಪದ್ದು ವರ್ಷ ಅಥವಾ ಯಾವ್ದು ವರ್ಷ ಇದ್ರೂ ನಿವಾರಣೆ ಆಗೋದು ಗ್ಯಾರಂಟಿ. ಮತ್ತೆ ಲಗ್ನ ಜೋಡಿ ಲಗ್ನ ಆಗೋದು ಗ್ಯಾರಂಟಿ. ಇಷ್ಟು ಮಾತ್ರ ಹೇಳ್ತೇವೆ ನಾವು. ಈಗ ಸ್ವಾಮಿಯದ ಶಿಖರ್ಜ ಇಪ್ಪತ್ನಾಲ್ಕು ತೀರ್ಥಂಕರರ ಪಾದಕ ಶಿಲ್ಪಗಳನ್ನು ಇಟ್ಟು ಸಣ್ಣ ಗುಡಿಗಳನ್ನು ಕಟ್ಟಲಾಗಿದೆ.
ಇದು ಜಲಮಂಡಲಿ. ಇದು ಹಳೆಯ ಸಮುದಾಯ ಭವನ.